ನಾನು ಹ್ಯಾಂತಿ ನನ್ನ ಮಗ ನಾ ಎಲ್ಲರೂ ಬಂದು ನಿಮ್ಮ ಮನೆ ಮುಂದೆ ಆತ್ಮಹತ್ಯೆ ಮಾಡ್ಕೋತವು ನಿಮಗೆ ಅವರ ಸಮಾಧಾನ ಆಗ್ತಿದ್ದೇನಲ್ರಿ? ಹಾಂ ಬರ್ತಾನೆ ಹರಿವತ್ತರಿ 7-9 ಗಂಟೆಗೆ ಅಲ್ಲೇ ನಿಮ್ಮ ಮನೆ ಮುಂದೆ ಆತ್ಮಹತ್ಯೆ ಮಾಡ್ಕೋತವು ನಿಮಗೆ ಸಮಾಧಾನ ಆಗ್ತಿತ್ತಂದ್ರೆ ಭಾಳ ಚಲೋ ಅದಿ. ಇಡು ಇಡು ಅಲ್ಲ ಇಡೀ ದಿವಸ ದುಡ್ದಕ್ಕ ಸ್ವಾರ್ಥಕ್ಕೆ ಆತೈತ್ರಿ. ಹಾಂ ಆಯ್ತು ಆಯ್ತು ಬೆಳಗ್ಗೆ ಬರ್ತಾವ್ರಿ ಎಲ್ಲರಿಗೂ ಕೂಡಿ ಬರ್ತಾವ್ರಿ ಬರ್ ಮಾತಾಡೋದು ಬೇಡ್ರಿ ಮಾತಾಡೋದ್ರಿ ಈಗ ಬರ್ತಾನ್ರಿ ಈಗ ನೀವು ಬರೀ ನಾಳೆ ನಾವು ಬೆಳಗ್ಗೆ ಬರೋತ್ರ ನಮ್ಮ ಆತ್ಮಹತ್ಯೆಗೆ ಬರೋರು ನಾವು ಎಲ್ಲರೂ ಕುಟುಂಬ ಸಂಕಟ ಈಗ ಊರಾಗ ಅನೌನ್ಸ್ ಮಾಡಿದನ್ರಿ ಈಗ ಊರಾಗ ಅನೌನ್ಸ್ ಮಾಡಿದಾನ ಮತ್ತೆ ಮಾಡ್ಕೊಳ್ಳಿ. ಹಾ ನಾ ನಿಮ್ ಯಾರು ಅನ್ಯಾಯ ಮಾಡಿದ್ರ ಪಬ್ಲಿಕ್ ಎಲ್ಲಾ ಟಿವಿ ಚಾನಲ್ ಫೋನ್ ಮಾಡ್ಕೊಂಡ್ರಿ ಈಗ ಹೇಳ್ರಿ ಎಲ್ಲರ ಮುಂದೆ ನೀವೇನ್ ಮಾಡಿದ್ರೆ ನಾ ಎಲ್ಲ ಹೇಳ್ತಾನ ನಾ ಯಾರ ಮಾಡಿದ್ರೆ ಅಲ್ಲೇ ಮೆಟ್ಟ ಮೆಟ್ಲಿ ಬಿಡುದು ಎಲ್ಲರ ಮುಂದನ ಮಾತಾಡೋದು ತಂದ್ರೆ ಎಂತದಂದ್ರೆ ಹೇಗೆ ಮಾಡ್ತೀರಿ ನೀವು? ನಾನು ನಾ ಏನು ಮಾತಾಡಲಿಲ್ಲ ಅಣ್ಣ ನಿಮಗೆ ನಾ ಕೆಡ್ತಿದ್ದಂದ್ರೆ ನಾ ಅರವತ್ತು ಮಂದಿ ಆತ್ಮಹತ್ಯೆ ಮಾಡ್ಕೋತಾವ್ರಿ ನಾನು ನಿಮ್ಗೆ ಏನು ಯಾಶ್ ಮಾತಾಡಿಲ್ಲ ನಿಮ್ಗೆ ಯಾವ ತಪ್ಪು ಮಾತಾಡಿಲ್ಲ ಅಣ್ಣ ನಾ ಯಾನ ಮಾತಾಡಿಲ್ಲ ನಾ ಯಾನ ಮಾತಾಡಿಲ್ಲ ನಿಮಗ ಅಲ್ಲ ನಾಳೆ ಅವತ್ತು ಬರ್ತಾವ್ರಿ ಕುಟುಂಬ ಸಂಕಟ ನಿಮ್ಮ ಮನೆ ಮುಂದೆ ಆತ್ಮಹತ್ಯೆ ಮಾಡ್ಕೋತ ಅವರ ಸಮಾಧಾನ ಆಗ್ತದೆ ನಿಮಗ. ಹಾ ಬರ್ತಾ ಅವತ್ತು ಬರ್ತಾವ್ರಿ ಹಾ ಬರ್ತಾನೆ ಹೇಳ್ರಿ. ಏನು ಪ್ರಾಬ್ಲಮ್ ಮಾಡತ್ತಾರ ಅವರು? ಫೋನ್ ಹಚ್ಚೋದ್ರಿ ಕಿರುಕುಳ ಕೊಡೋದ್ರಿ ಇದು ಹುಡುಕಿ ಕೊಡೋದ್ರಿ ಮೊದ್ಲ ಇಲೆಕ್ಷನ್ಕಿಂತ ಮೊದ್ಲಿಂದ ನಡೆದಿತ್ರಿ ಇದ. ಆವಾಗ ಅವ್ರು ಕೇಳಲಿಲ್ಲರಿ ಅವಾಗ ಗಪ್ ಕೂತ್ರಿ. ಈಗ ಇಲೆಕ್ಷನ್ ಆದ ನಂತರ ಅಧಿಕಾರ ಅವ್ರ ಕೈಯಲ್ಲಿ ಬಂದ ಕೂಡಲೇ ಹಿಂಗೆ ಧಮಕಿ ಕೊಡ್ಕದಾರಿ. ಇವ್ರು 20 ವರ್ಷ ನಮ್ಮ ಯಜಮಾನ್ರ ಅವ್ರ ಜೊತೆ ಇದ್ರಿ ಸರ್. ಎಲ್ಲ ಮನಿ ಮಠ ಎಲ್ಲ ನಮ್ದ ಅಂದ್ರೆ ಎಲ್ಲ ಸಾಲ ರೀ ಸರ್. ಒಂದೊಂದು ಸಲ ಹೊಟ್ಟೆಯಿಂದ ಮಲಗಿದೇವ್ರಿ ಸರ್. ಆದ್ರೂ ನಾವು ಅವ್ರ ತಕ್ಕ ಹೋಗಿಲ್ರಿ. ಇಷ್ಟು ಮಾಡ್ರಿ ಇದು ನಮ್ಗೆ ಇವತ್ತೇ ಅವ್ರು ಫಲ ಕೊಟ್ಟಿದ್ದಾರೆ. ಏನ್ ಏನ್ ಫೋನ್ ಹಚ್ಚಿ ಏನ್ ಭಯತಾರ ಏನ್ ಧಮಕಿ ಕೊಡತ್ತಾರ ಸರ್? ಧಮಕಿ ಕೊಡತ್ತಾರೆ ಅವ್ರು. ಬಾ ನಿನ್ ನೋಡ್ತೇನು ನಮ್ಮ ಮನೆಗೆ ಬಾನಿ ನೀನು ಕೊಲ್ತೇನು ಸರಿ ಹೊರಗೆ ಹೋಗ್ತಾರೆ ನಮ್ಮವ್ರಿ. ಏನಾದ್ರೆ ಮಾಡಿ ನಾವು ಏನ್ ಮಾಡ್ಬೇಕ್ರಿ ಮನೆ ಒಳಗ್ರಿ? ಮಾಡಬೇಡ್ರಿ. ಏನ್ ಸಮಸ್ಯೆ ಏನಾಗಿತ್ತು? तुम्ही धैर्य हे करायला पाहिजे त्याच्या मागे तुम्ही थंबेर करायला पाहिजे. काय घेऊ नका अहो घेऊ नका हे करू नका सांगा तुम्ही ओट धैर्य सोडू नका. ಕೆಲಸ ಮಾಡಿದಾರು ಸರ್ ಅವ್ರ ಮ್ಯಾಲೆ ಮ್ಯಾಲೆ ಧಮಕಿ ಕೊಡತ್ತಾರೆ ಅವ್ರಿಗೆ ರಾಜು ಕಾಗೆ ಅನ್ನವ್ರ. ಆಮೇಲೆ ನಮ್ಮ ಮನಿಗೆ ಒಂದ್ಸಲ ಬಂದಿರಿ ಅವ್ರ ನಮ್ಮವ್ರು ಹೇಳಿದ್ರಿ ಅವ್ರಿಗೆ ಆನಿಲ್ರಿ ಅನ್ನ ನಾವು ನಿಮ್ಮವ್ರ ಇದೇವ್ ನಾವು ನಿಮ್ಮವ್ರ ನೀವು ಒಬ್ರಿ ಹೇಳಿದಾರ ಸರ್. ಆಮೇಲೆ ಏನಾಯ್ತ್ ನಂಗೆ ಗೊತ್ತಿಲ್ರಿ. ಆಯ್ನ್ ಮ್ಯಾಗ ಮ್ಯಾಗ ಕುಡ್ಕತ್ತಾನೆ ಒಂದ್ಸಲ ರೀ ಏನ್ರಿ ಅವ್ರಿಗೆ ಇಲ್ಲಿ ಹೊರಗೆ ಅಂದ್ರಿ ಅವ್ರ ಹಂಗೆ ಇವ್ರು ಭಾಳ ಟೆನ್ಷನ್ ಮಾಡ್ಕುಂದ್ರೆ ಅವ್ರಿಗೆ ಕೇಳ್ರಿ ಏನಾಗಿದ್ರಿ ಹೇಳ್ರಿ ಅಣ್ಣ ಏನಿಲ್ಲ ನಮ್ಮ ಸಮಸ್ಯೆ ನಾವು ಬಗೆಹರಿಸ್ಕೋತೀವಿ ನೀವು ತಲೆ ಹಾಕ್ಬೇಡ್ರಿ ಹೆಣ್ಮಕ್ಳ ತಂದ್ರಿ. ಆಮೇಲೆ ಇಲೆಕ್ಷನ್ ಆಯ್ತು ಮಾಡ್ತ್ರಿ ಸರ್. ಆಮೇಲೆ ಇನ್ನೂರಿ ಈಗ ಮನ್ ಬೆಳಗಾವ್ರಿ ಸಾಹೇಬ್ರಿಗೆ ಧಮಕಿ ಕೊಟ್ಟಿದ್ದಾರೆ. ಅವ್ರದ್ದು MS ಅಲ್ಲಿ ಬಂದ್ ಮಾಡ್ರಿ ಮತ್ತೆ ಅವ್ರದ್ದು ಇಲ್ಕ ಟ್ರಾನ್ಸ್ಫರ್ ಮಾಡ್ರಿ ಅಂತ ಹಿಂಗೆ ಧಮಕಿ ಕೊಟ್ಟಿದ್ದಾರೆ ಸರ್. ನಾವು ರೀ 20 ವರ್ಷ ಐತ್ರಿ ನಮ್ಮವ್ರಿ ಅವ್ರು ಅಲ್ಲೇ ಇರ್ತಾರೆ ಹಗಲಿ ರಾತ್ರಿ. ಇವತ್ತು ಅವ್ರು ನಮ್ ನೋಡ್ನಂದ್ರೆ ನಮ್ಮ ಮುಂಜ ಮರದಿವ್ಸ ಮುಂಜಾನೆ ಅವ್ರ ಮುಖ ನೋಡ್ತೇನಾರಿ. ಅಷ್ಟು ಕೆಲಸ ಮಾಡಿ ನೋಡ್ರಿ ರಾಜು ಅನ್ನಕ್ಕಾಗಿ ಅವ್ರು ನಮ್ಗೆ ಹಿಂಗೆ ಅನ್ಯಾಯ ಮಾಡಬಾರ್ದಿತ್ರಿ. ಇದು ಅಧಿಕಾರ ಇಲ್ಲದಾಗ ಬಂದ್ರಿ ಅಧಿಕಾರ ಅವ್ರ ಕೈಲಿ ಬಂದಲ್ಲಿ ಒಂದು ಮಾಡ್ಕದಾರಿ ಅವ್ರ. ಈಗ ನಾವು ರೀ ಸದ್ಯ ನಾವು ವಿಷಯ ಬಟ್ಲಿ ಇಟ್ಕೊಂಡ್ಕೊಂಡಿದೇವ್ರಿ ಸರ್. ಯಾವ್ದು ಕೆಲಸ ಈಗ ಅಕ್ಕರ್ಗ ಪ್ರಾಬ್ಲಮ್ ಅಂದ್ರೆ ಏನು ರಾಜಕಾರಣ
ರಾಜಕಾರಣ ರಾಜಕಾರಣ ಇಲ್ರಿ ಸರ್, ವೈಯಕ್ತಿಕವಾಗಿ ಮಾತಾಡ್ರಿ ಸರ್. ಹೆಂಗಾಗ್ಬೇಕ್ರಿ ನಮ್ಮ ನಾವು ಗನಸರ್ ಇಪ್ಪತ್ತು ವರ್ಷ ಆಗ ಅವ್ರಿಗಾಗಿ ಇಟ್ಟಿದೇವ್ರಿ. ನಮ್ದು ಹೊಲ ಇಲ್ರಿ ಸರ್, ಮನಿ ಮ್ಯಾಗ್ನು ನಮ್ದು ಮನಿನೂ ನಮ್ದು ಲೋನ್ ಮ್ಯಾಗ ಇತ್ರಿ ಸರ್. ಅವ್ರ ಸಂಬಂಧ ಎಲ್ಲಾ ಮಂದಿ ದಂಡೆ ದೇಣಿ ಮಾಡಿ ಅವ್ರಿಗೆ ಮಂದಿ ಇಲ್ಲಕ್ಷನ್ ದುಡ್ಡು ಹಾಕಿದೇವ್ರಿ ಸರ್. ನಂದು ಮಂಗಳ ಸೂತ್ರ ಸರ್, ನಮ್ಮ ಮಾರ ಕಿಶಿಂದ ಅವ್ರಿಗೆ ರೊಕ್ಕ ಪಡೆದೇನಿ ಸರ್. ನಾನು ಅವ್ರ ಮಾಡಿದ್ರು ಅವ್ರಿಗೆ ಅದು ಶಿಟ್ರಿ. ಅಂದ್ರಿ ಅವ್ರ ಮೊದ್ಲ ಬಿಜೆಪಿಗೆ ಇದ್ದರಿ, ಅವಾಗ ನಾವು ಬಿಜೆಪಿ ಇದ್ದವ್ರಿ. ಅವ್ರ ಕಾಂಗ್ರೆಸ್ ಹೋದ್ರಲ್ರಿ ಸರ್, ಆಯ್ತು ನಾವು ಬಿಜೆಪಿ ಮಾಡಿದ ಅದ್ನ ಅವ್ರ ನಮ್ಮ ಮ್ಯಾಗ ಶಿಟ್ರಿ ಅವ್ರದ್ದು. ಆಯ್ತು ಒಂದು ವ್ಯವಹಾರ ಆಗಿತ್ರಿ 3 ಲಕ್ಷ ರೂಪಾಯಿ ರೀ. ನಾನೇ ಹೇಳಿನಿ ನಮ್ಮವ್ರಿಗೆ ಇಷ್ಟೆಲ್ಲ ರಾಜು ಅನ್ನೋಕ್ಕಾಗಿ ಸಂಬಂಧ ನೀವು ತ್ಯಾಗ ಮಾಡಿದ್ರಿ, ನನ್ನ ಸ್ವತಃ ಮಂಗಳಸೂತ್ರ ಮಾಡಿದ್ರಿ ಅನ್ನಾರಿ. ಈಗ ನಿಮ್ಗೆ ಇಂಥ ಸಮಸ್ಯೆ ಬಂದಿತ್ರಿ, ನೀವು ಒಂದು ಸ್ವಲ್ಪ ದುಡ್ಡು ತಂದ್ರು, ನಾವು 3 ಲಕ್ಷ ರೂಪಾಯಿ ತಂದ್ರು ಸರ್ ಅವ್ರ ಕಡೆಯವ್ರಿ. ತರಂತಲ ರೀ ಆಯ್ತು, ಆಮೇಲೆ ಇಲೆಕ್ಷನ್ ಆಯ್ತ್ರಿ, ಅವ್ರು ಒಂದು ಸ್ವಲ್ಪ ಸೋತರ್ಲ್ಯ. ಅದ್ ಸೋತ್ ನಂತರ ಇವ್ರ ಶ್ರೀಮಂತ ತಗೊಳ್ಳಿ ಇವ್ರು ಹಾರ ಹಾಕಿದ್ರಿ, ಅದ್ ಯಾರೋ ಫೋಟೋ ಕಳಿಸಿದ್ರಿ ಅವ್ರಿಗೆ. ಕಳಿಸಿದ ನಂತರ ಮರು ದಿವಸ ಹರ್ಯಾಗ ಅವ್ರವರಿಗೆ ಅಂದ್ರೆ ಫೋನ್ ಚಾಲು ಆಯ್ತ್ರ ಅವ್ರದ್ದು. ಏ ಎಲ್ಲಿದ್ದೀನಿ, ಏನ್ ಮಾಡ್ಕದೀನಿ, ನಮ್ಮೂರ ಅಕ್ಕ ನೀ ತಂದು ಕೊಡ ಅಂತ ಅವ್ರು ಅಂದ್ರೆ ಇಲ್ರಿ ಅನ್ನಾರಿ. ಮತ್ತ ಒಂದ್ ಸ್ವಲ್ಪ ತಾಪತ್ರಿ ಐತ್ರಿ, ತಂದು ಕೊಡ್ತೇನ್ರಿ ಅನ್ನ. ಹೇ ಇಲ್ಲ, ನೀನ್ ಹಂಗೆ ಅನ್ ಹೇಳೋದಿಲ್ಲ, ನೀ ತಂದು ಕೊಡ. ನಂಗೆ ಇವ್ರು ಯಾನು ಹೊಡೆದ್ ಹೇಳಕ್ ತಯಾರಿಲ್ರಿ. ನಾ ಹಿಂದಿನ ಫೋನ್ ತೆಗೆದು ನೋಡ್ ಕೊಡ್ಲಿ, ಇದೆಲ್ಲ ನಂಗೆ ಗೊತ್ತಾಗ್ತೈತ್ರಿ. ಸರ್ ನಮಸ್ತೆ, ನಾ ಶ್ರುತಿ ಅವ್ರ ಮಗಳ್ರಿ. ಈಗ ನಮ್ ಪಪ್ಪ ಮೊದ್ಲು ಬಿಜೆಪಿ ಇಂದೇನು ಇದ್ರಿ, ಅವಾಗ ರಾಜಕಾಗಿ ಅವ್ರ ಸರ್ ಅವರು ಬಿಜೆಪಿ ಇದ್ರಿ. ಆಮೇಲೆ ಇವ್ರದ್ದು ಅವ್ರದ್ದು ರಿಲೇಶನ್ ತುಂಬಾ ಚೆನ್ನಾಗಿತ್ರಿ, ಅಂತಂದ್ರ ತರ ಇದ್ರಿ. ಅವ್ರು ನಮ್ಮ ಮನೆಗೆ ಬರ್ತಾ ಇದ್ರಿ, ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ, ಎಲ್ಲಾನು ಚೆನ್ನಾಗಿತ್ರಿ. ಆಮೇಲೆ ಲಾಸ್ಟ್ ಮೂಮೆಂಟ್ ಒಳಗೆ ಏನೈತ್ರಿ, ಲಾಸ್ಟ್ ಟೈಮ್ ಅವರು ಕಾಂಗ್ರೆಸ್ಗೆ ಹೋಗ್ಬಿಟ್ರಿ, ಅವಾಗ ನಮ್ಮ ಪಪ್ಪನೂ ಸಹಿತ ಕಾಂಗ್ರೆಸ್ ಮಾಡಿಬಿಟ್ರಿ. ಅವಾಗ ಅವರು ವಿನ್ ಆಗ್ಲಿಲ್ಲ, ವಿನ್ ಆಗ್ಲಿಲ್ಲ, ಸೊ ಇರ್ಲಿ ಬಿಡ ಅಂತೇಳಿ ಈ ಸಲ ಅವರು ಪಪ್ಪ ಏನ್ ಮಾಡಿದ್ರಿ, ನಮ್ ಕಾಗವಾಡ ಬ್ಲಾಕ್ ಬಿಜೆಪಿ ಅಧ್ಯಕ್ಷರು ನಮ್ಮ ಪಪ್ಪ ರೀ ಸರ್ ಪ್ರೆಸೆಂಟ್ ಇವಾಗ. ಸೊ ನಮ್ಮ ಪಪ್ಪ ಕಾಂಗ್ರೆಸ್ ಮಾಡಕ್ ಆಗ್ಲಿಲ್ಲ, ಅದಕ್ಕೆ ಬಿಜೆಪಿನೇ ಉಳ್ಕೊಂಡ್ರಿ ಪಪ್ಪ ರೀ. ಅವಾಗ ಅವ್ರು ಇಲೆಕ್ಷನ್ಕಿಂತ ಮುಂಚೆ ಪದೇ ಪದೇ ಫೋನ್ ಹಚ್ತಿದ್ರಿ ಪಪ್ಪಾಗ, ಏನಿಲ್ಲ ನೀವು ಬರ್ರಿ ನಮ್ ಜೊತೆ ಕಾಂಗ್ರೆಸ್ ಮಾಡ್ರಿ ನೀವು ಅದು ಇದು ಅಂತೇಳಿ. ಸೊ ಒಂದ್ಸಲ ಮನೆಗೂ ಬಂದು ಭೇಟಾಗ ಚೆನ್ನಾಗಿ ಮಾತಾಡಿದಾರೆ, ಏನು ಪ್ರಾಬ್ಲಮ್ ಇಲ್ಲ, ಇಲ್ಲ ಮಾಡುನು ನಮ್ ಜೊತೆ ಮಾಡ್ ನೀನ ಅದು ಇದು ಅಂತ ಹೇಳಿ ಓಕೆ ಅಂತಿದ್ದಾರೆ. ಆಮೇಲೆ ಇಲೆಕ್ಷನ್ ಆದ ತಕ್ಷಣ ಅವ್ರಿಗೆ ಏನಾಗಿದ್ದೆ ಗೊತ್ತಿಲ್ರಿ ಸರ್, ಗೊತ್ತಾ ಇಲ್ಲ ಇವ್ರ ಪಪ್ಪ ಬಿಜೆಪಿ ಮಾಡಿದ ತಕ್ಷಣ ಅವ್ರಿಗೆ ಫುಲ್ ಸಿಟ್ಟು ಬಂದ್ಬಿಟ್ಟೈತ್ರಿ. ಆಮೇಲೆ ಅದು ಕೂಡ ಇಲೆಕ್ಷನ್ ಆದ ತಕ್ಷಣ ಏನೈತ್ರಿ, ಜೆ ಜಿ ಎಂ ಅಂತ ಹೇಳಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಸ್ಕೀಮ್ ಬಂದಿದೆ ರೀ ಸರ್. ಸೊ ನಮ್ಮ ಪಪ್ಪ ಅದ್ರ ಮುಂದ್ ಮುಂದಾಗಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಊರಲ್ಲಿ ಆ ಕೆಲ್ಸ ಫೇಲೋರ್ ಆಗಿದೆ ರೀ, ಬಟ್ ಶಿರಗುಪ್ಪಲ್ಲಿ ಸಕ್ಸಸ್ ಆಗಿದೆ ಅಂತ ಮೊನ್ನೆ ನ್ಯೂಸ್ ಅಲ್ಲೇ ಬಂದಿದೆ ರೀ ಸರ್ ಅದ್ ಮೂಮೆಂಟ್. ಮತ್ ಆ ನ್ಯೂಸ್ ಅಲ್ಲಿ ಹೇಳಿದಾರೆ ರಾಮಗೋಡ್ ಪಟ್ಲಿ ಇದ್ರ ಅದಕ್ಕೆ ಇದ್ರ ಸಕ್ಸಸ್ ಆಗಿದೆ. ಪ್ರತಿಯೊಂದು ಗ್ರಾಮ ಪಂಚಾಯತ್ ಒಳಗ ಪ್ರತಿಯೊಂದು ಊರೊಳಗೆ ಇಂತ ರಾಮಗೋಡ್ ಪಟ್ಲಿ ಹುಟ್ಟಬೇಕು ಅಂತ ಹೇಳಿ ನ್ಯೂಸ್ ಅಲ್ಲಿ ಬಿಟ್ಟಿದ್ರು, ನಮ್ ಪ್ರೂಫ್ ಸಹಿತ ಇದೆ ಸರ್. ಅದನ್ನ ನೋಡಿ ಆ ಜೆ ಜೆ ಮೂರು ಕೋಟಿ 3-4 ಲಕ್ಷ ರೂಪಾಯಿ ಕೋಟಿದ್ದು ಅವರು ಅದ್ ಬಂದ್ ಮಾಡಿದಾರೆ ಸರ್ ಕೆಲ್ಸನು, ಅದೊಂದಾಯ್ತು. ಆಮೇಲೆ ನೆಕ್ಸ್ಟ್ ನಮ್ದು MSRL ಇದೆ ಸರ್, MSRL ಏನಿದೆ ಅದು ಸಹಿತ ಇವಾಗ ಏನ್ ಮಾಡಿದಾರಿ, ಆಫೀಸರ್ ಹೆಡ್ ಆಫೀಸರ್ಗೆಲ್ಲ ಫೋನ್ ಹಚ್ಚಿದಾರೆ, ಏನಿಲ್ಲ ಮತ್ ನೀವು ಶಿರಗುಪ್ಪಿ ಒಂದು ಮತ್ತೆ ಇನ್ನೊಂದು ಅನಂತಪುರ್ ಒಂದು ಎರಡು ನೀವು MSRL ನೀವು ಬಂದ್ ಮಾಡ್ಬೇಕು ಅಥವಾ ಇಲ್ಲ ಟ್ರಾನ್ಸ್ಫರ್ ಮಾಡ್ಕೊಡ್ಬೇಕು ಅಂತ ಹೇಳಿ ಓಕೆ ಅಂತ ಪಪ್ಪ ಗೊತ್ತಾಯ್ತು. ಪಪ್ಪ ಫೋನ್ ಹಚ್ಚಿದ್ರು ಯಾಕ್ರಿ ಅನ್ನ ಈ ರೀತಿ ಮಾಡತ್ತೀರಿ ಅಂತ ಹೇಳಿ. ಮತ್ ಅವಾಗ ಫೋನ್ ಹಚ್ಚಿ ಏನಾದ್ರೂ ಬೆದರಿಕೆ ಹಾಕ್ತಾ ಇದಾರೆ ಸರ್, ಬಾ ನಿನ್ ನೋಡ್ತೀನಿ ನಿನ್ನ ಅದು ಇದು ಅಂತೇಳಿ ಬೆದರಿಕೆ ಹಾಕ್ತಾ ಇದಾರೆ. ಆಮೇಲೆ ಪಪ್ಪ ಅಂದ್ರಿ ಓಕೆ ನನ್ನ ಸಕ್ಸಕ್ ಪ್ಲಾನ್ ಹಾಕಿದ್ಯ, ಹಾಗಾದ್ರೆ ನಾವು ನಮ್ ಹೆಂಡತಿ ಮಕ್ಕಳೆಲ್ಲ ಬಂದ್ ನಿಮ್ ಮನೆ ಮುಂದೆ ವಿಷ ಕೊಡ್ ಸಾಯ್ತೀವಿ ಅಂತ ನಿನ್ ಪಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ವಿಷ ಕೊಡ್ ಸಾಯ್ತಿ ಅವಾಗ ನಿಮ್ಗೆ ಸಮಾಧಾನ ಆಗುತ್ತನ್ನ ಅಂತ ಕೇಳಿದಾಗ ಅವ್ರಂತಾರೆ ಓ ನೀ ಸತ ನೀ ಸತ ನಂಗೆ ಸಮಾಧಾನ ಆಗುತ್ತದ ಅಂತ ಇದಾರೆ ಸರ್. ಹಾಗಾದ್ರೆ ಇವಾಗ ಓಕೆ, ಮುಂದೆ ನನ್ನ ತಂದೆ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಆದ್ರೆ ಯಾರ ರೀಸನ್ ಸರ್ ಈ ಮುಂದೆ? ಶಾಸಕರನ್ನ ತೊಂದರೆ ಆಗ್ತಾ ಇದೆ, ಗುಂಡಾಗಿರಿ ಆಗ್ತಾ ಇದೆ. ಹಾ ಗುಂಡಾಗಿರಿ ಮಾಡ್ತಾ ಇದಾರೆ ಸರ್.